ಸೀರಿಯಸ್ ಆಗಿ ನಾನು ಸುಮಾರು ಒಂದು 10-20 ಸತಿ ಬಂದಿದ್ದೀನಿ ಈ ಹೋಟೆಲ್ಗೆ. ನನಗೆ ಇವತ್ತೇ ಗೊತ್ತಾಗಿದೆ ಈ ಹೋಟೆಲ್ ಹೆಸರು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅಂತ. ದೋಸೆನ ನಾವು ಸೌದೆ ಒಲೆಯಲ್ಲೇ ಮಾಡೋದು. हाय फ्रेंड्स, वेलकम टू श्वेता स्मोक टाइल. ना बेगे बेगे ट्रैवल एक्चुअली नम मन दोड्डबळ्ळापुर हत्र यावूर अदु मज्जिगे होसळ्ळि मज्जिगे होसळ्ळि अंतिदे कन्फ्यूजन. मज्जिगे होसळ्ळिना मज्जरा होसळ्ळिना गोत्तिल्ल. मोस्टली नान केळिरोदु मज्जरा होसळ्ळि अन्सुत्ते. सो मज्जरा होसळ्ळियल्लि वास्तु नोडोदित्तु हागागि होग्तिद्वि. आक्चुअली ऐनप्प इवळु अवर यजमानरु वास्तु नोडक्के होदागेल्ल जोतेल होग्ताळे अंत अन्कोबेडि. एनादरू विषय इद्रे मात्र होग्तीनि. नानु इवाग एनक्के होग्ता इद्दीनि अंद्रे नावु इवाग होग्ता इरो रूटल्लि अंद्रे यलहंक टु दोड्डबळ्ळापुर रूट इदु. सो इल्लि कडतनमल्ले अंत ओंदु टोल बरुत्ते. आ टोल आगि स्वल्पक्केने लेफ्ट्गे ओंदु होटल इदे. ಅಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಸಿಗುತ್ತೆ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೋ ನಾನು ಇವಾಗ ಬೆಳಗ್ಗೆನೇ ಎಲ್ಲಾ ಕೆಲಸ ಮುಗಿಸಿ ಬೇಗ ಬೇಗ ಅವರ ಜೊತೆ ಬಂದಿದ್ದೀನಿ ಅಂದ್ರೆ ಅದೆಲ್ಲ ನಿಮಗೋಸ್ಕರ. ಯಾಕಂದ್ರೆ ಆ ಹೋಟಲ್ ವಿಡಿಯೋ ಮಾಡಿ ನಿಮಗೆ ತೋರಿಸೋಣ. ಯಾರೆಲ್ಲ ಈ ಕಡೆ ಬರ್ತಾ ಇದ್ದೀರಾ ಒಂದ ಸತಿ ಟೇಸ್ಟ್ ಮಾಡ್ಲಿ ದಾವಣಗೆರೆ ಬೆಣ್ಣೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಹಾಗಾಗಿ ಹಂಗ ಅನ್ಕೊಂಡು ಬಂದಿರೋದಷ್ಟೇನೆ. ನಾನು ಯಾವಾಗಲೂ ಅವರ ಹಿಂದೆ ಬರಲ್ಲ. ಸೋ ಇವಾಗ ಹೋಗ್ತಾ ಇದೀವಿ. ಪ್ರೆಸೆಂಟ್ ಇವಾಗ ಎಲ್ಲಿದೀವಿ ನಾವು ರಾಜನಕುಂಟೆ. ರಾಜನಕುಂಟೆ ಬಿಟ್ಟು ಒಂದು 2-3 ಕಿಲೋಮೀಟರ್ ಮುಂದೆ ಹೋಗಿದೀವಿ. ಸೋ ನಾನು ನೆಕ್ಸ್ಟ್ ಅಲ್ಲಿ ಹೋಗಿದ ತಕ್ಷಣ ವಿಡಿಯೋ ನಿಮಗೆ ಯಾವ ಹೋಟಲ್ ಹೋಟಲ್ ಹೆಸರು ಏನು ಹೇಗೆ ಮಾಡ್ತಾರೆ ಬೆಣ್ಣೆ ದೋಸೆ ಮತ್ತೆ ಬೇರೆಲ್ಲ ಏನೇನು ಸಿಗುತ್ತೆ ಎಲ್ಲಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಟಿಲ್ ದಟ್ ಸ್ಟೇ ಟ್ಯೂನ್ಡ್. ಅಷ್ಟೊತ್ತಿಗೆ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಸೋ ದಟ್ ನನ್ನ ವಿಡಿಯೋಸ್ನ ಫಸ್ಟ್ ನೀವೇ ನೋಡ್ಬೋದು. ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ನನ್ನ ಚಾನೆಲ್ನ ಸ್ವಲ್ಪ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು. ಹೋಟೆಲ್ ಹೆಸರೇ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್. ಸೀರಿಯಸ್ ಆಗಿ ನಾನು ಸುಮಾರು ಒಂದು 10-20 ಸತಿ ಬಂದಿದ್ದೀನಿ ಈ ಹೋಟೆಲ್ಗೆ. ನನಗೆ ಇವತ್ತೇ ಗೊತ್ತಾಗಿದೆ ಈ ಹೋಟೆಲ್ ಹೆಸರು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಅಂತ. ನೋಡಿ, ಈ ಅಕ್ಕನೇ ಯಾವಾಗಲೂ ದೋಸೆ ಹಾಕೋದು. ಬಿಲ್ ಕೌಂಟರಲ್ಲಿ ದುಡ್ಡು ಕಟ್ಟಿದ್ರೆ ಕೂಪನ್ ಕೊಡ್ತಾರೆ. ಆ ಕೂಪನ್ನ ತಂದಿಲ್ಲಿ ಕೊಟ್ರೆ ನಾವು ಯಾವ ದೋಸೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅಂದರೆ ಬೆಣ್ಣೆ ದೋಸೆನ, ಪ್ಲೈನ, ಸೆಟ್ಟ, ಖಾಲಿ ದೋಸೆನ, ಇದೆಲ್ಲಾನು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಆ ದೋಸೆನ ಕೊಡ್ತಾರೆ. ಇಲ್ಲಿ ಕ್ಯೂ ಸಿಸ್ಟಮು, ಫಸ್ಟ್ ಕಮ್ ಫಸ್ಟ್ ಸರ್ವ್. ಕ್ಯೂಲ್ಲಿ ವೆಯ್ಟ್ ಮಾಡಿ ತಗೋಬೇಕು. ಬಟ್ ವೆಯ್ಟ್ ಮಾಡೋದಕ್ಕೂ ಸಾರ್ಥಕತೆ ಅನ್ಸೋದು ನಾವು ಆ ದೋಸೆನ ತಿನ್ನುವಾಗ. ಇನ್ನು ದೋಸೆಗೆ ಬೆಣ್ಣೆ ಅಂತೂ ಸಖತ್ ಧಾರಾಳವಾಗಿ ಹಾಕ್ತಾರೆ. ಇನ್ನು ಬೆಣ್ಣೆ ಬಗ್ಗೆ ಮತ್ತು ಅವ್ರು ಮಾಡೋ ದೋಸೆ ಸ್ಟವ್ನ ಬಗ್ಗೆ, ದೋಸೆ ಹಿಟ್ಟಿನ ಬಗ್ಗೆ ಅಲ್ಲಿನ ಹೋಟೆಲವರೇ ಆದ ಮೋಸ್ಟ್ಲಿ ಈ ಅಕ್ಕ ಅವ್ರ ಮಗಳು ಅನಿಸುತ್ತೆ, ಅವರೇನೆ ನಮಗೆ ಮಾಹಿತಿ ಕೊಟ್ಟರು. ಅದನ್ನ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ. ನನಗೆ ಇದು ದೋಸೆ ಮಾಡ್ತಾ ಇರೋದು ಸೌದೆ ಒಲೆಯಲ್ಲಿ ಅಂತ ನಂಗೆ ಅವ್ರು ಹೇಳಿದ ಮೇಲೆ ಗೊತ್ತಾಗಿದ್ದು. ನೋಡಿ, ಇದು ಸೌದೆ ಒಲೆ ಅಂತ ಎಲ್ಲೂ ಅಂತಲ್ಲ, ಒಂಚೂರು ಹೊಗೆ ಈ ಕೆಂಡ ಆ ಥರದ್ದು ಏನೂ ಇಲ್ಲ. ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಇಲ್ಲಿ ಬರೋ ಅಂಥವರೆಲ್ಲ ಮೋಸ್ಟ್ಲಿ ನಾನು ನೋಡಿದ್ದು ಎಲ್ಲ VIPs ಏನೇ, ದೊಡ್ಡ ದೊಡ್ಡ ಗೌರ್ಮೆಂಟ್ ಆಫೀಸರ್ಸು ಈ ಥರದವರೇ ಬರ್ತಾಯಿದ್ರು.
ಸೊ ಟೇಸ್ಟ್ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಬರ್ತಾರೆ. ದೊಡ್ಡದು ಚಿಕ್ಕದು ಹೋಟೆಲ್ ಮುಖ್ಯ ಅಲ್ಲ ಅನ್ನೋದು ನನ್ನ ಭಾವನೆ. ಸುಮಾರು ಒಂದು 15 ಮಿನಿಟ್ಸ್ ಕಾದಾದ ನಂತರ ನಮ್ಮ ಟರ್ನ್, ನಮ್ಮ ದೋಸೆ ಬಂತು. ಆಹಾ, ದೋಸೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇತ್ತು. ಕೈಗಂತೂ ಆ ಬೆಣ್ಣೆ ಸಖತ್ತಾಗಿ ಅಂಟ್ತಾ ಇತ್ತು. ನಮಗಂತೂ ಯಾವಾಗ ತಿಂತೀನಪ್ಪ ಅನಿಸ್ತಾ ಇತ್ತು. ಹಾಗಾಗಿ ನಾನು ಅಲ್ಲಿ ನಿಮ್ಗೆ ಯಾವುದೇ ರಿವ್ಯೂ ಕೊಡಲಿಲ್ಲ, ಡೈರೆಕ್ಟಾಗಿ ತಿನ್ನೋದಷ್ಟೇ ನೋಡ್ತಾ ಇದ್ದೆ. ಎಷ್ಟೊತ್ತಿಗೆ ರೆಡಿ ಇರುತ್ತೆ ಬ್ರೇಕ್ಫಾಸ್ಟು? ಮಾರ್ನಿಂಗ್ 6 o'clock ಇಂದ ಮತ್ತೆ ಈವ್ನಿಂಗ್ 4 o'clockವರೆಗೂ ಇರುತ್ತೆ. ಮತ್ತೆ ಸಂಡೇ ಟೈಮ್ ಅಂತ ಬಂದಾಗ ಆಫ್ ಡೇ ಮಾತ್ರ ಕ್ಲೋಸ್ ಮಾಡ್ತೀವಿ. ಒಂದು 1:30 to 2 o'clockವರೆಗೂ ದೋಸೆ ಅವೈಲೇಬಿಲಿಟಿ ಇರುತ್ತೆ. ಅದ್ರ ಜೊತೆ ರೈಸ್ ಬಾತ್, ಇಡ್ಲಿ ವಡ, ಚೌಚೊ ಬಾತ್ ಪ್ರತಿಯೊಂದು ಕೂಡ ಮಾಡ್ತೀವಿ. ಯಾವಾಗಾದ್ರೂ ಒಂದ್ಸರಿ ಪೂರಿ ಐಟಮ್ಸ್ನ ಮಾಡ್ತೀವಿ. ದೋಸೆ ಎಷ್ಟು ವೆರೈಟಿ ಸಿಗುತ್ತೆ ಮೇಡಮ್? ದೋಸೆಯಲ್ಲಿ ಬೆಣ್ಣೆ ಮಸಾಲೆ ದೋಸೆ ಇದೆ, ಬೆಣ್ಣೆ ಖಾಲಿ ದೋಸೆ ಇದೆ, ಬೆಣ್ಣೆ ಸೆಟ್ ದೋಸೆ ಇದೆ, ಆಮೇಲೆ ಬೆಣ್ಣೆ ಓಪನ್ ದೋಸೆ ಇದೆ, ಮಸಾಲೆ ದೋಸೆ, ಸೆಟ್ ದೋಸೆ. ಇದು ಬೆಣ್ಣೆ ನೀವು ಕೊಂಡ್ಕೊಳ್ಳೋದಾ ಫ್ರೆಶ್ ಆಗಿ ನೀವೇ ಮಾಡೋ ಅಂತದ್ದು? ಆಕ್ಚುಲಿ ತಿಪ್ಟೂರಿಂದ ನಾವು ಬೆಣ್ಣೆ ತರಿಸುವಂಥದ್ದು, ಅದು ಹೋಮ್ ಮೇಡ್ ಬೆಣ್ಣೆ. ಒಮ್ಮೆ ಬೆಣ್ಣೆ ತರಿಸ್ತೀವಿ. ಮತ್ತೆ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಬೇರೆ ಕಡೆ ಎಲ್ಲಾನು ಯಾವುದೇ ರೀತಿ ಬೆಣ್ಣೆನ ಕೊಡೋದಿಲ್ಲ, ಹೊರಗಡೆ ಜನ ಕೊಡೋದಿಲ್ಲ, ಬಟ್ ನಮ್ಮಲ್ಲಿ ಬೆಣ್ಣೆ ಕೂಡ ಸಿಗುತ್ತೆ. ಯು ಕ್ಯಾನ್ ಗೋ ವಿತ್ ಟೆಸ್ಟಿಂಗ್ ಒನ್ಸ್. ದೋಸೆನ ನಾವು ಸೌದೆ ಒಲೆಯಲ್ಲೇ ಮಾಡೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಣ್ಣೆ ದೋಸೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ನಿಜ. ಅಲ್ಲಿ ಜಾಸ್ತಿ ಜನ ಇದ್ರು, ಹಾಗಾಗಿ ನಾನು ಮಾತಾಡೋಕ್ಕಾಗಲಿಲ್ಲ. ಆಮೇಲೆ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ. ಬಟ್ ಸ್ಟಿಲ್ ಅದು ತಿನ್ನೋವಾಗ ಅನುಭವಿಸ್ತೀವಲ್ಲ, ಅವಾಗ ಹೇಳಿದ್ರೇ ಅದ್ರ ಮಜಾ. ಆಮೇಲೆ ನನಗೆ ಇವತ್ತು ವಿಶೇಷವಾಗಿ ಗೊತ್ತಾಗಿದೆ ಏನಂದರೆ, ಅದು ದೋಸೆ ಸೌದೆ ಒಲೆಯಲ್ಲಿ ಮಾಡೋದು ನನಗೆ ಗೊತ್ತೇ ಇಲ್ಲ. ಅದು ಸೌದೆ ಒಲೆ ಅಂತ ಹಂಗಿದೆ, ಅದು ಮೇಲೆ ಸಿಲಿಂಡ್ರದು ಕನೆಕ್ಟ್ ಮಾಡೋದು ಹೆಂಚ್ ಬರುತ್ತಲ್ಲ ಅದೇ ಥರ ಇದೆ. ಬಟ್ ಅದು ಹೆಂಗೆ ಒಂಚೂರು ಹೊಗೆ ಇಲ್ಲ, ಆ ಹೊಗೆ ಸ್ಮೆಲ್ ಇಲ್ಲ ಅಲ್ವಾ. ಸೊ ಸೌದೆ ಒಲೆ ಅಂತ ಅವ್ರು ಹೇಳಿದಾಗಲೇ ನನಗೂ ಗೊತ್ತಾಗಿದ್ದು, ಸಖತ್ ಟೇಸ್ಟಿಯಾಗಿತ್ತು. ಮತ್ತು ಇನ್ನೊಂದು ಬೆಣ್ಣೆ, ಬೆಣ್ಣೆ ಮಾರೋದಕ್ಕೂ ಕೊಡ್ತಾರಂತೆ, ಟೆಸ್ಟಿಂಗ್ ಬೇಕಾದರೆ ಮಾಡಿಸಿ ಅದು ಅಂತ ಹೇಳ್ತಾರೆ ನೋಡಿ, ಅಷ್ಟು ಕಾನ್ಫಿಡೆನ್ಸ್ ಆಗಿದ್ದಾರೆ ಅವರು. ಸೊ ನಮಗೂ ಎಲ್ಲೂ ಅದು ಆರ್ಟಿಫಿಷಿಯಲ್ ಅಥವಾ ಏನಾದರೂ ಮಿಕ್ಸ್ ಇದೆ ಅಂತ ಅನಿಸ್ಲಿಲ್ಲ ಬೆಣ್ಣೆ. ಆ ಬೆಣ್ಣೆ ನಾನು ನೋಡಿರೋದು ಅಜ್ಜಿ, ನಮ್ಮ ಅಜ್ಜಿ ಜಯಮ್ಮ ಮಾಡ್ತಾ ಇದ್ರು ಬೆಣ್ಣೆ, ಅದೇ ಥರ ಇತ್ತು ಸ್ಮೆಲ್ ಎಲ್ಲ. ಆ್ಯಕ್ಚುಲಿ ನನಗೆ ಬೆಣ್ಣೆ ತುಪ್ಪ ಎಲ್ಲ ತುಂಬ ಇಷ್ಟ. ಆಮೇಲೆ ಅವರು ಧಾರಾಳವಾಗಿ ಹಾಕ್ತಾಯಿದ್ರು ಬೆಣ್ಣೆ, ಸ್ವಲ್ಪ ಸ್ವಲ್ಪ ಏನು ಹಾಕ್ತಾ ಇರಲಿಲ್ಲ, ಧಾರಾಳವಾಗಿ ಹಾಕ್ತಾಯಿದ್ರು ಬೆಣ್ಣೆ. ಸೊ ಚೆನ್ನಾಗಿತ್ತು ಟೇಸ್ಟು. ಯಾರೆಲ್ಲ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ನಾವು ಟ್ರಾವೆಲ್ ಮಾಡೋವಾಗ ಒಂದು ರೋಡಲ್ಲಿ ಹೋಗ್ತಾ ಇರ್ತೀವಿ ಅಂದರೆ ಬಿಡಿ, ಇದೆಲ್ಲ ಇರುತ್ತೆ, ಯಾವುದು ಈ ಉಡುಪಿ ವಿಹಾರ್, ಈ ಉಡುಪಿ ಹೋಟೆಲ್ಸು, ಅದು ಇದು ಎಲ್ಲ ಇರುತ್ತೆ, ದೊಡ್ಡ ದೊಡ್ಡ ಹೋಟೆಲ್ಸ್ ಕಾಮನ್ ಆಗಿರೋದು. ಬಟ್ ಈ ಥರ ಚಿಕ್ಕ ಚಿಕ್ಕ ಹೋಟೆಲ್ಸು ಆ್ಯಕ್ಚುಲಿ ಟೇಸ್ಟ್ ಇರೋದು ಚಿಕ್ಕ ಹೋಟೆಲ್ಗಳಲ್ಲೇ. ಮತ್ತು ಸಖತ್ ಹೈಜೀನಾಗಿ ಮೇಂಟೈನ್ ಮಾಡಿದರು ಈ ಹೋಟ್ಲಲ್ಲು. ನಮ್ಗೆ ಅದೇ ಹೇಳಿದ್ನಲ್ಲ, ಆಗಲೇ ಹೇಳ್ದಂಗೆ ಟ್ರಾವೆಲ್ ಮಾಡೋವಾಗ ಎಲ್ಲಿ ಟಿಫನ್ ಮಾಡಬೇಕು, ಎಲ್ಲಿ ಊಟ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅಲ್ವಾ. ಯಾವ ಹೋಟೆಲ್ ಚೆನ್ನಾಗಿರುತ್ತೆ, ತುಂಬ ಟೈಮ್ ನಾವು ವೇಸ್ಟ್ ಮಾಡೋದು ಅದರಲ್ಲೇ. ನನಗಂತೂ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನಮ್ಮ ಇದು ಹಾಗೇನೆ. ಒಂದು ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಈ ಹೋಟ್ಲ್ ಬೇಡ, ಇನ್ನೊಂದು, ಎಷ್ಟೊಂದ್ಸರಿ ಹೋಟ್ಲ್ ಮುಂದೆ ನಿಲ್ಲಿಸಿ ಆಮೇಲೆ ವಾಪಸ್ ಬರ್ತೀವಿ ಇನ್ನೊಂದು ಇನ್ನೊಂದು ಅಂತ. ಸೊ ಆ ಥರ ಇದ್ದಾಗ ಈ ವಿಡಿಯೋಸ್ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಈಗಂತೂ ಎಲ್ಲರೂ ಹೋಟೆಲ್ಸ್ದು ಎಲ್ಲ ವಿಡಿಯೋಸ್ ಮಾಡ್ತಾರೆ.
ಸೊ ನಾನು ನಿಮಗೆ ಕೊಡ್ತಾ ಇರೋ ಸಜೆಷನ್ ಏನಂದ್ರೆ ನೀವೇನಾದರೂ ದೊಡ್ಡಬಳ್ಳಾಪುರ ರೂಟಲ್ಲಿ ವಿಯಾ ಯಲಹಂಕಾಯಿಂದ ಬಂದರೆ ಸೊ ಟ್ರಾವೆಲ್ ಮಾಡುವಾಗ ಈ ಹೋಟೆಲ್ನ ಕಣ್ಣು ಮುಚ್ಕೊಂಡು ಟ್ರೈ ಮಾಡಿ ಅದರಲ್ಲೂ ದೋಸೆ ದೋಸೆಯಲ್ಲೂ ಮೂರು ನಾಲ್ಕು ವೆರೈಟಿ ಇದೆ ಅಲ್ಲಿ ಸೊ ಯಾವ್ದು ತೊಗೊಂಡ್ರು ಅಷ್ಟೇ ಬೆಣ್ಣೆ ಅಷ್ಟೇ ಮಸಾಲೆ ಸೊ ಸೈಜಸ್ ಡಿಫರ್ ಆಗುತ್ತೆ ನಾನು ಅಲ್ಲಿ ಮಾಡ್ತಾ ಇರುವಾಗ ನೋಡಿದ ಪ್ರಕಾರ ಸೊ ಎಲ್ಲರೂ ಈ ರೋಡಲ್ಲಿ ಬರುವಂಥವ್ರು ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಹಾಂ ನೋಡಿ ನಮ್ಮ ಮನೆಯವ್ರು ಕೇಳ್ತಿದ್ದಾರೆ ನಿಮ್ಗೆ ಯಾವ್ದಾದ್ರು ಈ ತರ ರೂಟ್ಗಳಲ್ಲಿ ಈ ದೊಡ್ಡಬಳ್ಳಾಪುರ ರೂಟಲ್ಲಿ ಆಗ್ಬೋದು ದೇವನ ಎಲ್ಲೇ ಯಾವ ಏರಿಯಾನೇ ಆಗಲಿ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ನಮಗೂ ಹೆಲ್ಪ್ ಆಗುತ್ತೆ ನಿಮ್ಗೆ ಯಾವ್ದಾದ್ರು ಹೋಟೆಲ್ಸ್ ಗೊತ್ತಿದ್ರೆ ವೆಜ್ಜು ನಾನ್ ವೆಜ್ ನಾನ್ ವೆಜ್ ಇನ್ ನೆಕ್ಸ್ಟ್ ಬುಧವಾರದಿಂದ ಶುರು ನಾನ್ ವೆಜ್ ಹೋಟೆಲ್ಸೇ ಒಂದು 100 ಲಿಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮ ಮನೆಯವರು ಸೊ ಯಾವುದೇ ಹೋಟೆಲ್ಸ್ ಚೆನ್ನಾಗಿದೆ ಟೇಸ್ಟ್ ಮಾಡಿ ಅಂತ ಟ್ರೈ ಮಾಡಿ ಅಂತ ಸಜೆಸ್ಟ್ ಮಾಡೋದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತ ಟ್ರೈ ಮಾಡ್ತೀವಿ ಯಾವುದಾದ್ರು ಹೋಟೆಲ್ ನಂಬರ್ಸ್ ಇದ್ರು ಚೆನ್ನಾಗಿದೆ ಇಂಥ ಹೋಟೆಲ್ ಅಂತ ಹೇಳಿ ಅವ್ರ ನಂಬರ್ ಏನಾದರೂ ಇದ್ರೆ ಹಾಕಿ ಸೊ ದಟ್ ನಾವು ಅವ್ರ ಪರ್ಮಿಷನ್ ತೊಗೊಂಡು ಹೋಗಿ ವಿಡಿಯೋ ಮಾಡಿ ಇನ್ನೂ ಜನಗಳಿಗೆ ತೋರಿಸೋ ಪ್ರಯತ್ನನ ಮಾಡ್ತೀವಿ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ವೈಂಡ್ ಅಪ್ ಮಾಡ್ತಿದ್ದೀನಿ ನಮ್ಮ ಮನೆಯವರು ಇನ್ನೇನು ಬಂದ್ವಿ ವಾಸ್ತು ನೋಡೋ ಊರು ಅದು ಯಾವುದು ಮಜ್ರಾ ಹೊಸಳ್ಳಿ ಹತ್ರ ಹತ್ರ ಇದ್ದೀವಿ ಸೊ ಇದು ಇಷ್ಟು ಇವತ್ತಿನ ವಿಡಿಯೋ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್.